ಬಟ್ಟೆ ತೊಳೆಯಲು ಹೋದ ಒಂದೇ ಕುಟುಂಬದ ನಾಲ್ವರು ಸಹೋದರರು ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋದ ಘಟನೆ. ಅಥಣಿ ತಾಲೂಕಿನ ಹಳ್ಯಾಳ್ ಗ್ರಾಮದ ನಿವಾಸಿಗಳಾದ 42 ವರ್ಷದ ಪರಸಪ್ಪ ಗೋಪಾಲ್ ಬನ್ಸೋಡೆ, 36 ವರ್ಷದ ಸದಾಶಿವ್ ಬನ್ಸೋಡೆ, 25 ವರ್ಷದ ದರ್ಯಪ್ಪ ಹಾಗೂ 23 ವರ್ಷದ ಶಂಕರ್ ಬನ್ಸೋಡೆ ಸೇರಿದಂತೆ ನಾಲ್ವರು ನೀರಿನ ಸೆಳೆತಕ್ಕೆ ಸಿಲುಕಿ ನದಿ ಪಾಲಾದ ಹೃದಯ ವಿದ್ರಾವಕ ಘಟನೆ ಅಥಣಿ ತಾಲೂಕಿನ ಹಳ್ಯಾಳ್ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದಲ್ಲಿ ಲಾಲ್ ಸಾಬ್ ಉರುಸ್ ಹಬ್ಬದ ನಿಮಿತ್ತ ಹಾಸಿಗೆ ಬಟ್ಟೆ ಬರೆ ತಳೆಯಲು ನದಿಗೆ ತೆರಳಿದ್ದ 4 ಜನರಲ್ಲಿ ದರ್ಯಪ್ಪ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ. ಆತನನ್ನು ರಕ್ಷಿಸಲು 3 ನದಿಗೆ ಜಿಗಿದಿದ್ದು 4 ನೀರಿನ ಸೆಳೆತಕ್ಕೆ ಸಿಲುಕಿ ನದಿಯಲ್ಲಿ ಕಣ್ಮರೆಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಅಥಣಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ದೌಡಾಯಿಸಿದ್ದು ಮೃತದೇಹಗಳನ್ನು ಹೊರತೆಗೆಯಲು ನುರಿತ ಈಜು ತಜ್ಞರನ್ನು ನದಿಗೆ ಇಳಿಸಿದ್ದು, ಮೃತದೇಹಗಳು ಪತ್ತೆಯಾಗದ ಕಾರಣ ಎನ್ಡಿಆರ್ಎಫ್ ತಂಡವನ್ನು ಕರೆಯಿಸಿ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಸುಮಾರು 3 ಗಂಟೆ ಸಮಯದಲ್ಲಿ ಇಲ್ಲಿ ಹಳೆಯ ದಂಡೆಗೆ ಮನೆಯಲ್ಲಿರುವಂತಹ ಹಾಸಿಗೆಯನ್ನು ತೊಳಿಲಿಕ್ಕೆ ಒಬ್ರು ಬರ್ತಾರೆ. ಬಂದು ಅವನು ಕಾಲು ಜಾರಿ ಬಿದ್ದು ಮುಳುಗ್ತಾನೆ. ಅವನು ಉಳಿಸಾಕ ಒಂದು 4 ಜನ ಹೋಗ್ತಾರೆ. ಅವರಲ್ಲಿ ಪರಶುರಾಮ್ ಗೋಪಾಲ್ ಬನ್ಸೋಡೆ, ಸದಾಶಿವ್ ಗೋಪಾಲ್ ಬನ್ಸೋಡೆ, ದರ್ಯಪ್ಪ ಗೋಪಾಲ್ ಬನ್ಸೋಡೆ, ಶಂಕರ್ ಗೋಪಾಲ್ ಬನ್ಸೋಡೆ, ಇವರೆಲ್ಲರೂ ಒಂದೇ ಕುಟುಂಬದವರು. ಇವರೆಲ್ಲ ಮುಳುಗೋಗಿದ್ದಾರೆ. ಈಗ ಅವ್ರನ್ನ ನಾವು ಹುಡುಕುವಂತ ಕಾರ್ಯ ಈಗ ನಡೆದಿದೆ. ಪೊಲೀಸ್ ಡಿಪಾರ್ಟ್ಮೆಂಟು, ಫೈರ್ದವರು ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು, NDRF ಟೀಮ್ನು ಬರ್ತಾ ಇದೆ. ಮುಳುಗಬಾಳದಿಂದ ಒಂದು ಬೋಟ್ನು ಬರ್ತಾ ಇದೆ. ಮತ್ತು ಇದ ಒಂದು 4 ಜನ ಈಗ ಮೀನುಗಾರ ಬಂದಿದ್ದಾರೆ. ಅವರು ಮುಳುಗಿ ಮುಳುಗಿ ನೋಡ್ತಾ ಇದ್ದಾರೆ. ಸರ್, ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಇತ್ತು ಸರ್, ನದಿ ತೀರದ ಕಡೆ ಯಾರು ಹೋಗ್ಬಾರ್ದು. ಒಟ್ಟಾರೆಯಾಗಿ ನೋಡುವುದಾದರೆ ಒಂದೇ ಕುಟುಂಬದ 4 ಜನರನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಲ್ ಹಾರೈತ್ ನೋಡ್ರಿ, ಕೈ ಕಾಲು ತಳ್ಕೊಂಡು ಬರ್ಲಾಕ ಅಲ್ಲಿ ನದಿ ಹಾರೈತ್ ರೀ, ಹಂಗ ಹೋಗ್ಯ ಮುಗಿದಿಲ್ಲ. 4 ಮಂದಿ ಇಷ್ಟ ಬರ್ತಿದ್ದೀರಿ.